ನನಗೆ ಫಸ್ಟ್ ಮ್ಯಾಟ್ ಕೊಟ್ಟರು. ಮ್ಯಾಟಲ್ಲಿ ಮಲಗಿ ಸ್ವಲ್ಪ ಸಾಧಾರಣ ನನಗೆ ನೋವೆಲ್ಲ ಕಮ್ಮಿ ಆಗ್ತಾ ಬಂತು. ಶರೀರ ನೋವು ಅಂದ್ರೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವು. ಮಕ್ಕಳ ಹತ್ತಿರ ಬಂದ್ರೆ ಬೊಬ್ಬೆ ಹಾಕ್ತಾ ಇದ್ದೆ, ಬರ್ಬೇಡಿ ನನ್ನ ಹತ್ತಿರ ಅಂತ. ಅದರಲ್ಲಿ ನಾನು ಕಂಪ್ಲೀಟ್ ಹೊರಗೆ ಬಂದೆ. ಈಗ ಮಕ್ಕಳನ್ನು ಹಿಡಿದು ಅಪ್ಪತ್ತೇನೆ, ಮಕ್ಕಳು ಬಂದ ಮೇಲೆ ಹತ್ತುತ್ತಾರೆ. ಅಷ್ಟು ಮಕ್ಕಳು ನನಗೆ ಅಂದ್ರೆ ನನಗೆ ಮಗಾಗುವಾಗ ನನಗೆ ಇಲ್ಲ ಚಾನ್ಸ್ ಅಂತ ಹೇಳಿ ತಂಗಿ ಅಂದ್ರೆ ಮಕ್ಕಳನ್ನ ಆರೈಕೆ ಮಾಡ್ತಾ ಇದ್ದು ನಾನೇ ಜಾಸ್ತಿ. ಈಗ ನನಗೆ ಸ್ವಂತ ಮಗಾಯ್ತು, ಮಗು ಮಾತ್ರ ಬರ್ಲಿಕ್ಕೆ ಇಲ್ಲ. ಅಷ್ಟು ನೋವು, ಆ ನೋವಿಲ್ಲ, ಹೊರಗೆ ಹೋಯ್ತು. ಅಲ್ಲಿ ಖುಷಿಯಾಗಿ ಆಯ್ತು ಮಾಡಿದಾಗ ಪುನಃ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೇಡಮ್ಗೆ ಫೋನ್ ಮಾಡಿದ್ರೆ ಮಾಡೋಣ ಬರ್ತೇನೆ, ನನಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ. ನನ್ನ ಕಾಲೊಂದು ಸರಿಯಿಲ್ಲ, ಕಾಲಲ್ಲಿ ವೆರಿಕೋಸ್ ಆಗಿ ಗರ್ಭ ತೆಗೆದು ಅದೆಲ್ಲ ಆಗಿ ದಪ್ಪ ಆಗಿತ್ತು. ಆ ಕಾಲು ಕೂಡ ಸ್ವಲ್ಪ ಸ್ಮೂತ್ ಆಯ್ತು, ಒಳ್ಳೆ ಖುಷಿ. ಮತ್ತೆ ನನಗೆ ವೈಬ್ರೇಟರ್ ಕೊಡಿ ಅಂತ ಹೇಳಿದ್ರು, ಕೊಟ್ಟರು. ಊಟಕ್ಕೆ ಕಾಲು ಹೋಗುದಿಲ್ಲ, ನನಗೆ 17 ಕೆಜಿ ಕಮ್ಮಿ ಆಗಿದ್ದೇನೆ. ನಾನು ಒಂದಲ್ಲ ಎರಡಲ್ಲ, ಎಷ್ಟು ಕೆಜಿ? 17 ಕೆಜಿ ವೆಯ್ಟ್ ರೆಡ್ಯೂಸ್ ಮಾಡಿದ್ದಾರೆ. ಮಾರ್ಚ್ ಆಗುವಾಗ, ಮಾರ್ಚ್ ನಾನು ಈಗ ತೂಕ ಮಾಡಲಿಲ್ಲ, ಮಾರ್ಚ್ ಫಸ್ಟ್ ವೀಕ್ಗೆ 108ರಲ್ಲಿ 91 ಕೆಜಿ ನಂದು ವೆಯ್ಟ್ ಬಂದಿದೆ ಅಂತಿದೆ. ಅಂದ್ರೆ ಇನ್ನೂ ಸಹ ಕಮ್ಮಿ ಆಗ್ಬೇಕು. ಇನ್ನೂ ನನಗೆ ಒಂದು 30 ಕೆಜಿ ಆದ್ರೂ ಕಮ್ಮಿ ಆಗ್ಬೇಕು ಅಂತ ಆಸೆ ಇದೆ. ಇನ್ಶಾಅಲ್ಲ ಆಗ್ಬಹುದು. ಅಂದ್ರೆ ನೀರಲ್ಲಿ ನನಗೆ ನೀರಲ್ಲಿ ಭಾರಿ ಖುಷಿ. ಎಲ್ಲದಕ್ಕಿಂತ ನೀರಲ್ಲಿ ತುಂಬಾ ಖುಷಿ ಉಂಟು. ಅಂದ್ರೆ ನನಗೆ ಬಾಯಾರಿಕೆ ಅಂದ್ರೆ ಬಾಯಾರಿಕೆ. ದಿನಕ್ಕೆ ಎಲ್ಲರೂ 4 ಲೀಟರ್, ನಾನು 7-8 ಲೀಟರ್ ನೀರು ಕುಡಿತೇನೆ ಅಷ್ಟು. ಇದು ಕುಡಿದು ನನಗೆ ಸ್ವಲ್ಪ ಕಮ್ಮಿ ಉಂಟು. ಅಂದ್ರೆ ಬಾಯಾರಿಕೆ ಅಷ್ಟು ಲೆಕ್ಕಕ್ಕಿಂತ ಜಾಸ್ತಿ ಹೋಗ್ಬಾರದಲ್ಲ.